ಗ್ಲೋಬಲ್ ಕೊಡವ ಸಮಿತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ ನಾವು ಇವೊಂದು ಮೂರು ದಿನ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಯುಕ್ತ ಈಗ ಸಿದ್ಧತೆ ನಡೀತಾ ಇದೆ. ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ? ಈಗಾಗಲೇ ಗ್ರೌಂಡ್ ಪ್ರಕಾರ ನೀವು ನೋಡ್ತಿದ್ರೆ ಶಾಮೇನಾಗಿರ್ಬೋದು, ಇದರ ಮುಂಚಿತವಾಗಿ ಒಂದು ದೊಡ್ಡ ತಯಾರಿಯನ್ನೇ ನಾವು ವಿಶ್ವ ಕೊಡ ಸಮ್ಮೇಳನ ಅಂದರೆ ಗ್ಲೋಬಲ್ ಕೊಡ ಸಮಿತಿನಲ್ಲಿ ಟೈಟಲ್ ಇಟ್ಕೊಂಡಿದ್ದೀವಿ. ಇವತ್ತು ನೆನ್ನೆಯ ಕಾರ್ಯಕ್ರಮ ಇದು ಸುಮಾರು ನಾವು 2017 ನಾವು ವಿಶ್ವ ಟ್ರಸ್ಟ್ ಅನ್ನು ಇದು ಮುಂಚೆನೇ ಆಗಬೇಕಿತ್ತು. ಈ ಮಧ್ಯದಲ್ಲಿ ಕೋವಿಡ್ ಇತ್ತು, ಅದಾದಮೇಲೆ ಸ್ವಲ್ಪ ಡಿಲೇ ಆಗಿ ಬಂತು. ಮುಖ್ಯವಾಗಿ ಏನಂದರೆ ನಮ್ಮ ಇವತ್ತಿನ ಸ್ಥಿತಿಗತಿಗಳು, ಒಂದು ಕೊಡಗಿನ ಸ್ಥಿತಿಗತಿ, ಇನ್ನೊಂದು ಕೊಡವರ ಸ್ಥಿತಿಗತಿ. ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಇವತ್ತು ಹೇಗಿದೆ, ಹೀಗೆ ಬಿಟ್ಟರೆ ಮುಂದೆ ಏನಾಗ್ಬೋದು ಅಂತ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದೀವಿ. ಮುಖ್ಯವಾಗಿ ಕೆಲವು ವಿಚಾರದಲ್ಲಿ ಹಲವಾರು ವಿಷಯದಲ್ಲಿ ನಾವು ಒಂದು ದಾಖಲೀಕರಣವನ್ನು ಈಗ ಮಾಡಿದ್ದೀವಿ. ಇದರ ತಯಾರಿ ಅಂತ ಹೇಳ್ಬೇಕಾದ್ರೆ ಇದೊಂದು ತಯಾರಿಯ ಭಾಗನೇ. ಏನಂದರೆ ನಾವು ಒಂದು ಸುಮಾರು 3-4 ವರ್ಷದಿಂದ ಎಲ್ಲ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಕೊಡಗಿನಲ್ಲಿ ಸರ್ವೆ ಕಾರ್ಯವನ್ನು ಮಾಡ್ತೀವಿ. ಹೇಗೆ ಅಂದರೆ ನಮ್ಮ ಕೊಡವರಲ್ಲಿ ಮುಖ್ಯವಾದ ಅಂಶ ಏನಂದರೆ ನಮಗೆ ಮಂದು ಮಾನಿ ತಕ್ಕ ಮನುಷ್ಯ ಈ ಥರ ಎಲ್ಲ. ಈ ಊರಿನ ಹೆಸರಿಗಿಂತ ಮುಂಚೆ ನಮ್ಮಲ್ಲಿ ನಾಡು ಅಂತ ಕರೀತಿದ್ರು, ಅದರಲ್ಲಿ 25 ನಾಡು ಬರ್ತದೆ, 35 ನಾಡು. ಆ ನಾಡನ್ನು ಗುರುತಿಸಿ ಆ ನಾಡಿನ ಒಳಗೆ ಯಾವುದೆಲ್ಲ ಊರುಗಳು ಬರ್ತದೆ ಅದಕ್ಕೆ ತಕ್ಕರು ನಮ್ಮ ಭಾರಿ ಇಂಪಾರ್ಟೆನ್ಸ್. ನಮ್ಮ ಜನದಲ್ಲಿ ಮುಂಚೆ ತಕ್ಕರಿಗೆ ಭಾರಿ ಗೌರವ ಇತ್ತು, ಅವರಿಗೆ ಒಂದು ಇತ್ತು. ಬಟ್ ಈಗಿನ ಕಾಲದಲ್ಲಿ ಅದರ ಮಹತ್ವ ಸುಮಾರು ಜನಕ್ಕೆ ಮಾಹಿತಿ ಇಲ್ಲ, ಅದರ ಮಹತ್ವ ಗೊತ್ತಿಲ್ಲ. ಅದನ್ನು ಮರು ಸೃಷ್ಟಿ ಮಾಡಬೇಕು ಅಂತ ಹೇಳೋ ಒಂದು ಪ್ರಯತ್ನ. ಅದಕ್ಕೆ ಯಾವ್ಯಾವ ಊರಲ್ಲಿ ತಕ್ಕ ಆ ಸಿಸ್ಟಮ್ ಇದೆ, ಎಲ್ಲೆಲ್ಲಿ ನಿಂತೋಗಿದೆ, ಅದರ ಮುಂದಿನ ದಿನಗಳಲ್ಲಿ ತರಬೇಕಂದ್ರೆ ಏನೇನು ಮಾಡಬೇಕು. ಸೊ ಅದರಲ್ಲಿ ಒಂದು ದಾಖಲೆಗಳನ್ನು ಮಾಡಿದ್ವಿ, ಎಲ್ಲಿ ಆ್ಯಕ್ಟಿವ್ ಆಗಿದೆ, ಎಲ್ಲಿ ಇನ್ಆಕ್ಟಿವ್ ಆಗಿದೆ, ಹಾಗೆ ಮಂದುಗಳ ಬಗ್ಗೆನೂ ಅಷ್ಟೇ, ಎಲ್ಲೆಲ್ಲಿ ಮಂದುಗಳು ಕಾರ್ಯನಿರ್ವಹಿಸ್ತವೆ, ಎಲ್ಲೆಲ್ಲಿ ಮುಚ್ಚೋಗಿದೆ, ಆ ಮುಚ್ಚೋಗಿದೆ ಕಾರಣಗಳೇನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಂದಾದ್ಮೇಲೆ ಊರಿನ ಬಗ್ಗೆ, ಊರಿನಲ್ಲಷ್ಟೇ ಊರು ತಕ್ಕರಷ್ಟೇ, ಊರು ತಕ್ಕರ ಮಹತ್ವ ಆಗಿರ್ಬೋದು, ಎಲ್ಲೆಲ್ಲಿ ಊರು ತಕ್ಕರ ಇದೆ ಅದ್ರ ಬಗ್ಗೆ ಒಂದು ದಾಖಲೆಗಳನ್ನ ಮಾಡಿದ್ದೀವಿ. ಇನ್ನೊಂದು ದೇವಸ್ಥಾನಗಳು, ಕೊಡಗಿನಲ್ಲಿ ಬಹಳ ದೇವಸ್ಥಾನ, ಊರಿಗೆ ಇಷ್ಟಿಷ್ಟು ದೇವಸ್ಥಾನಗಳಿದೆ. ಆ ದೇವಸ್ಥಾನದ ಹಬ್ಬಗಳು ಯಾವ್ಯಾವ ಥರ, ಮುಂಚಿನ ಕಾಲದಲ್ಲಿ ತಕ್ಕ ಮೆಸೇಜ್ ಇದೆಲ್ಲ ಹೇಗೆ ಹಬ್ಬಗಳು ಆಗ್ತಿತ್ತು, ಹೇಗೆ ಯಾವ ಥರ ಆಗ್ತಿದೆ. ಸೊ ಮುಂದಿನ ಪೀಳಿಗೆ ಅದನ್ನು ನಡೆಸ್ಬೇಕಂದ್ರೆ ಯಾವ ಥರ ನೋಡ್ಕೊಂಡು ನಡೆಸ್ಬೇಕು ಅಂತ ಹೇಳೋದಕ್ಕೆ ಪ್ರತಿಯೊಂದು ದಾಖಲೆಗಳನ್ನ ನಾವು ಊರೂರಿಗೆ ಭೇಟಿ ಮಾಡಿ ಅಲ್ಲಿ ಕೆಲವು ಮುಖ್ಯಸ್ಥರಾಗಿರ್ಬೋದು ಅವರನ್ನೆಲ್ಲ ಸಂಪರ್ಕ ಮಾಡಿ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ. ಅದರೊಂದಿಗೆ ನಮಗೆ ಮುಖ್ಯವಾಗಿ ಕೊಡವರು ಗುರುತಿಸ್ಕೊಳ್ಳೋದು ಮನೆ ಹೆಸರು, ಮನೆತನ. ನಮ್ಮ ಸರ್ವೆ ಪ್ರಕಾರ ಒಂದು 400 ವರ್ಷಗಳಿಂದ ಅಪ್ರಾಕ್ಸಿಮೇಟ್ ಹೇಳಲಿಕ್ಕೆ ಆಗಲ್ಲ, 3,500 ಕೊಡವ ಕುಟುಂಬಗಳು ಆಗಿದ್ದು. ಅದು ಹಲವಾರು ಕಾರಣಗಳಿಂದ ಎಲ್ಲ ಗುತ್ತಿ ನಾಶ ಆಗಿರ್ಬೋದು, ಇಲ್ಲ ಬೇರೆಯವರ ಉಪಚಾರದಿಂದ ಹಲವಾರು ನಾಶ ಆಗ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ನಾವು ಆಲ್ಮೋಸ್ಟ್ 2-3 ರೌಂಡ್ 3-4 ವರ್ಷದಿಂದ ಇವಾಗ ಏನು ನಾವು 1,000 ಪ್ಲಸ್ ಕೊಡವ ಕುಟುಂಬಗಳಿದೆ, ಅಷ್ಟು ಕೊಡವ ಕುಟುಂಬಗಳಿಗೆ ಭೇಟಿ ನೀಡಿ ಕೊಡವರ ಕಟ್ಟುಪಾಡು ಏನಂದರೆ ನಮ್ಮ ಕಾರಣ ಕೊಡೋದಾಗಿರ್ಬೋದು, ನಮ್ಮ ಪದ್ಧತಿ ಏನಿದೆ ಆ್ಯಸ್ ಅ ನೇಚರ್ ವರ್ಷಿಪ್ಪರ್ಸ್, ನಾವು ಟ್ರೈಬಲ್ಸ್ ಏನು ನಮ್ಮ ಮಾಡ್ತೀವಿ, ಎಲ್ಲ ಕುಟುಂಬಗಳಲ್ಲಿ ಯಾವ್ಯಾವ ಇದರ ಕ್ರಮದಲ್ಲಿ ಆಗ್ತಾ ಇದೆ, ಎಲ್ಲರೂ ಪಾಲಿಸ್ತಿದ್ದಾರೆ, ಮತ್ತು ಈಗಿನ ನಮ್ಮ ಐನ್ ಮನೆ ಆಗಿರ್ಬೋದು, ಕೈಮಡ ಆಗಿರ್ಬೋದು, ಈ ಥರ ನಮ್ಮ ಆ್ಯನ್ಷಂಟ್ ನಮ್ಮ ಹಿರಿಯರ ಮನೆಗಳು ಅದರ ಪರಿಸ್ಥಿತಿ ಇದೆ, ಅದರ ಒಂದು ದಾಖಲೀಕರಣವನ್ನು ಮಾಡಿದ್ದೀವಿ. ಅದೆಲ್ಲ ಮಾತ್ರ ಇದೆ ಡಿಟೇಲ್ಸ್, ಎಷ್ಟು ಐನ್ ಮನೆ ಈಗ ಇದೆ, ಯಾವ್ಯಾವ ಥರ ಐನ್ ಮನೆ ಎಲ್ಲೆಲ್ಲಿ ಇದೆ, ಆ ಥರ ಮಾಹಿತಿಗಳನ್ನು ಈಗ ನಾವು ಸಂಗ್ರಹ ಮಾಡಿದ್ವಿ. ಇನ್ನೊಂದು ಕೊಡವರಲ್ಲಿ ಗುರುತಿಸ್ಕೊಳ್ಳೋದು ಮುಂದೆ ಏನಂದರೆ ಮುಂಚಿನ ಕಾಲದಿಂದಲೂ ಡಿಫೆನ್ಸಲ್ಲಿ ಇಷ್ಟು ದಿನ ಇಷ್ಟು ವರ್ಷ ಕೊಡವರಲ್ಲಿ ಯಾರ್ಯಾರು ಸರ್ವೆ ಮಾಡಿದರೆ ಪ್ರತಿಯೊಂದು ಕೊಡವ ಕುಟುಂಬಗಳಿಗೆ ಹೋಗಿ ಅವರ ಮಾಹಿತಿಯನ್ನು ನಾವು ದಾಖಲೆ ಮಾಡ್ತೀವಿ. ಇನ್ನು ಕೆಲವು ಬಿಟ್ಟೋಗಿರ್ಲಿಕ್ಕೂ ಸಾಧ್ಯತೆ ಇದೆ, ಅದನ್ನು ಪುನಃ ನಾವು ಮುಂದಿನ ದಿನಗಳಲ್ಲಿ ರೀಕನ್ಫರ್ಮೇಷನ್ ಮಾಡ್ಕೊತೀವಿ. ಇನ್ನೊಂದು ಕೊಡವ ಕುಟುಂಬಗಳಲ್ಲಿ ಎಷ್ಟು ಪ್ರತಿಯೊಂದು ಕೊಡವ ಕುಟುಂಬಕ್ಕೆ ಭೇಟಿ ಕೊಟ್ಟು ಅವರಲ್ಲಿ ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಇದೆ, ಪ್ರತಿಯೊಬ್ಬರ ಹೆಸರನ್ನು ಸಮೇತ ನಾವು ಇವತ್ತು ಮಾಡಿದ್ವಿ. ಇದರ ಉದ್ದೇಶ ಏನಂದರೆ ಒಂದು ಇದಕ್ಕಿಂತ ಮುಂಚೆ ನಮ್ಮ ಪಾಂಡವನ ಕುಟುಂಬವನ್ನು ಹಾಕಿ ಕ್ರೀಡೆ ಮುಖಾಂತರ ಹಲವಾರು ಕುಟುಂಬಗಳನ್ನು ಕೊಡುಗೆ ಮಾಡಿದ್ದೆ ಅದು. ಸೊ ಇದು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಅವರವರಿಗೆ ಏನಾದರೂ ದೊಡ್ಡ ದೊಡ್ಡ ಕುಟುಂಬಗಳಿಗೆ ಪರಿಚಯ ಇಲ್ಲ, ವ್ಯಕ್ತಿ ಪರಿಚಯ ಇರೋದಿಲ್ಲ, ಸುಮಾರು ಇಲ್ಲಿ ಇರ್ತಾರೆ, ಬೆಂಗಳೂರು ಮೈಸೂರು ಅಬ್ರಾಡ್ ಹೋದವರು ರಿಟರ್ನ್ ಬರ್ತಿಲ್ಲ. ಆ ಉದ್ದೇಶದಿಂದ ಪ್ರತಿಯೊಬ್ಬರದ್ದು ಹೆಸರು ಸಮೇತ ಕಲೆಕ್ಟ್ ಮಾಡಿ ನಾವೇ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅವರವರ ಒಂದು ಆ ಕನೆಕ್ಷನ್ ಅವರಲ್ಲಿ ಇರಲಿ ಅಂತ ಒಂದು ಉದ್ದೇಶ ಒಂದು. ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ ಸುಮಾರು ಇನ್ನೊಂದು 10-12 ವರ್ಷಗಳಲ್ಲಿ ನಮಗೆ ಒಂದು ಬೇಜಾರು ವಿಷಯ ಏನಂದರೆ ಇನ್ನೊಂದು 100-120 ಕುಟುಂಬಗಳು ಗುತ್ತಿ ನಾಶ ಆಗೋ ಒಂದು ಹಂತದಲ್ಲಿದೆ. ಸುಮಾರು ಒಂದು 15-20 ಒಳಗಡೆ ಪಾಪ್ಯುಲೇಷನ್ ಇರೋದು, ಸುಮಾರು ಇಬ್ಬರಲ್ಲಿರೋದು ಕುಟುಂಬಗಳಿದೆ, 800-900 ಇರೋವಂಥ ಕುಟುಂಬಗಳಿದೆ. ಸೊ ಇಂಥ ಕುಟುಂಬಗಳ ಒಂದು ಡಾಕ್ಯುಮೆಂಟೇಷನ್ ಮಾಡಿ ಇವತ್ತೆಷ್ಟು ಕುಟುಂಬಗಳಿದೆ ಅನ್ನೋಂಥ ಮಾಹಿತಿ ನಮ್ಮ ಹತ್ರ ಇದೆ. ಇದೆಲ್ಲ ಇಟ್ಕೊಂಡು ನಾವು ಈ ಗ್ಲೋಬಲ್ ಕೊಡ ಸಬ್ಮಿಟ್ ಮಾಡ್ತಿದ್ದೀವಿ. ಯಾಕಂದರೆ ಮುಂಚೆ ಆಗಿತ್ತು, ಹೀಗೆ ಇದ್ದೀವಿ, ಮುಂದೆ ನಿಲ್ಬೇಕಂದ್ರೆ ಇನ್ನೇನು ಮಾಡಬೇಕು ನಮ್ಮ ಲ್ಯಾಂಡ್ ಹೋಲ್ಡಿಂಗ್ಸ್ ಪ್ರತಿಯೊಂದು ವಿಷಯದಲ್ಲಿ ಒಂದು ಅವೇರ್ನೆಸ್ ಮೇನ್ ಥಿಂಗ್. ನಮಗೆ ನಮ್ಮ
ಕಾರ್ಯಕ್ರಮಗಳು ಇದ್ದೇ ಇರ್ತದೆ, ಹಾಗೆ ಕಲ್ಚರಲ್ ಕಾಂಪಿಟೇಷನ್ಸ್ ಅನ್ನೋದನ್ನ ನಾವು ಮಾಡ್ತಿದ್ದೀವಿ. ಮತ್ತೆ ಮುಖ್ಯವಾಗಿ ನಮ್ಮ ಯುವ ಪೀಳಿಗೆನ ಕೊಡೋದು ಮಾಡಲಿಕ್ಕೆ, ಹಾಗೆ ಬೇರೆ ಬೇರೆ ವಿಷಯಗಳಿವೆ, ಎಜುಕೇಷನ್ ಲೈಕ್ ಇದು ಮಾಡಲಿಕ್ಕೆ, ಬಿಸ್ನೆಸ್ ಕಾಂಕ್ಲೇವ್ ಆಗಿರ್ಬೋದು, ಅಗ್ರಿಕಲ್ಚರ್ ಹಾಗೂ ಲ್ಯಾಂಡ್ ಕಾಂಕ್ಲೇವ್. ಸೊ ಈ ಪ್ರತಿಯೊಂದು ಇದಕ್ಕೆ ಒಂದೊಂದು ಉದ್ದೇಶವಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಕಾಂಕ್ಲೇವ್ ಇಲ್ಲೇ ಇದ್ರೆ ಯಾವ ಥರ ವ್ಯಾಪಾರ ವ್ಯವಹಾರ ಮಾಡಬೇಕು, ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋರು ಎಲ್ಲ ಬರ್ತಾರೆ, ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ. ಮತ್ತೆ ಸ್ಪೋರ್ಟ್ಸ್ ಕಾಂಕ್ಲೇವ್ ಒಳಗಿನಲ್ಲಿ ಹೆಸರಾಗಿ ಹಾಕಿ ಒಳ್ಳೆ ಹೆಸರಿದೆ, ಹಾಗೆ ಹಾಕಿ ಇತರ ಕ್ರೀಡಾ ಕ್ಷೇತ್ರಗಳೆಲ್ಲ ಅವರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಮತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಸ್ಪೋರ್ಟ್ಸಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ನಮ್ಮ ಸೈಡಿಂದ ಅವ್ರಿಗೆ ಯಾವ ಥರ ಸಹಕಾರ ಕೊಡ್ಬೋದು, ಸೊ ಆ ಥರ ಒಂದು ಮಾಹಿತಿಯನ್ನು ಅವರು ಶೇರ್ ಮಾಡ್ತಿದ್ದಾರೆ. ಈ ಥರ ಡಿಫೆನ್ಸಲ್ಲಿಯೂ ಅಷ್ಟೇ, ಬಾಕಿ ಹಲವಾರು 4-5 ಕಾಂಕ್ಲೇವನ್ನು ನಮ್ಮ ಯುವ ಪೀಳಿಗೆಗೆ ಸಹಾಯ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ಮಾಡ್ತಿದ್ದೆ. ಮುಖ್ಯವಾಗಿ ಏನು ಆಕರ್ಷಣೆ ಇರ್ತದೆ ಈಗ ಇದರ ನಂತರ, ಇದು ದೊಡ್ಡ ಪ್ರಯತ್ನ. ಈಗಾಗಲೇ ನಮಗೆ ಪ್ರತಿಯೊಂದು ಕೊಡೋ ಕುಟುಂಬಗಳ ಮಾಹಿತಿ ಹಾಗೂ ಎಲ್ಲ ನಮ್ಮ ಹತ್ರ ಇದೆ. ಅದರಿಂದ ಪ್ರತಿಯೊಬ್ಬರು ನಾವು ಪೋಸ್ಟ್ ಮುಖಾಂತರ, ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ದೀವಿ. ಒಂದೇನೆಂದ್ರೆ ಈಗ ನಮಗೆ ಇನಾಗ್ರೇಷನ್ ಮುಂಚೆ ನಾವು ಮಡಿಕೇರಿಯ ಹೊಸ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿಂದ 9:30 ಸರಿಯಾಗಿ ಒಂದು ಪ್ರೊಸೆಷನ್ ಅನ್ನು ಶುರು ಮಾಡ್ತೀವಿ. ಅಲ್ಲಿಗೆ ಎಲ್ಲ ಆರ್ಗನೈಸೇಷನ್ ಆಗಿರೋದು ಸಮಾಜಗಳು, ಮುಖ್ಯವಾಗಿ ಕೊಡೋ ಕುಟುಂಬಗಳು, ನಾವೇನು ಕೇಳ್ತಿದ್ದೀವಿ, ನಮ್ಮ ಸೈಡಿಂದ ಈಗ ಆಲ್ರೆಡಿ 1000 ಅಧಿಕ ಎಲ್ಲ ಕುಟುಂಬಗಳಿಗೆ ಒಂದೊಂದು ಧ್ವಜವನ್ನು ಈಗಾಗಲೇ ಸಿದ್ಧಪಡಿಸಿದ್ದೀವಿ. ಒಂದು ಧ್ವಜ ಇಟ್ಕೊಳ್ಳೋ ಮುಖಾಂತರ ಒಂದು ಪ್ರೊಸೆಷನ್ ಅನ್ನು, ಒಂದು ಎಲ್ಲ ಕೊಡೋ ಕುಟುಂಬಗಳ ಒಂದು ರೆಪ್ರೆಸೆಂಟೇಷನ್ ಅನ್ನು ತರಬೇಕು ಅಂತ ಹೇಳ್ಕೊಂಡು ಅಲ್ಲಿಂದ ಮಾಡ್ತಿದ್ವಿ. ಒಂದು ಪ್ರೊಸೆಷನ್ ಆಗಿರ್ಬೋದು, ಅದಾದ್ಮೇಲೆ ಸಭಾ ಕಾರ್ಯಕ್ರಮ ಇನಾಗ್ರೇಷನ್, ಅದಾದ್ಮೇಲೆ ಒಂದೊಂದು ಸೈಡಲ್ಲಿ ತೆಂಗಿನಕಾಯಿಗೆ ಗುಂಡೋಡಿ ಸ್ಪರ್ಧೆ ಇದೆ, ಅದರಲ್ಲಿ ಒಂದು 3-4 ವಿಭಾಗಗಳಿದೆ, ಅದೊಂದು ಕಾಂಪಿಟೇಷನ್ ಸಹ ಇರ್ತದೆ. ಈ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಈ ಕಾಂಕ್ಲೇವ್ಸ್ ಏನಿದೆ, ಮೊದಲನೇ ದಿನ 3 ಕಾಂಕ್ಲೇವ್ ಇರ್ತದೆ, ಅದು ಮತ್ತೆ ಕಲ್ಚರಲ್ ಕಾಂಪಿಟೇಷನ್ಸ್ ಅದರಲ್ಲಿ ಇರ್ತದೆ, ಎರಡನೇ ದಿನ ಪುನಃ ಸಭಾ ಕಾರ್ಯಕ್ರಮ ಮತ್ತು ನಮ್ಮ ಕಲ್ಚರಲ್ ಕಾಂಪಿಟೇಷನ್ಸ್ ಸುಮಾರು 9 ಬಳಕಟ್ಟು ಗೋಲಾಟ ಮತ್ತು ಹಲವಾರು ಒಂದು 10-12 ಕಾಂಪಿಟೇಷನ್ಸ್ ಎರಡನೇ ದಿನ ಅಂದರೆ 30 ತಾರೀಕಿಗೆ. ಹಾಗೆ ಇದರೊಟ್ಟಿಗೆ ಕಲ್ಚರಲ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಮತ್ತು ನಾವು ಈಗ ಸತಿ ಗನ್ ಕಾಂಕ್ಲೇವ್ ಅಂತ ಮಾಡ್ತೀವಿ ನಮ್ಮ ಕೋವಿ ಹಕ್ಕಿನ ಬಗ್ಗೆ, ಮತ್ತು ಅದರ ಇನ್ಫಾರ್ಮೇಷನ್ ಆದಷ್ಟು ಜನರಿಗೆ ಅದು ಗೊತ್ತಿರಬೇಕು ಮಾಹಿತಿಯನ್ನು, ಅದರ ಉದ್ದೇಶದಿಂದ ಗನ್ ಕಾಂಕ್ಲೇವ್ ಅಂತ ಸಮೇತ ಒಂದು ಮಾಡ್ತೀವಿ. ಸೊ ಈ ಥರ ಕಾರ್ಯಕ್ರಮಗಳು, ಮತ್ತು ಇದಕ್ಕಿಂತ ಮುಖ್ಯವಾಗಿ ನಮಗೆ ಮುಖ್ಯ ಘಟ್ಟದಲ್ಲಿ ದೇಶತಕ್ಕ, ಇದು ಮುಂಚೆ ದೇಶತಕ್ಕರೇ ಎಲ್ಲವನ್ನು ನೋಡ್ತಿದ್ದೀವಿ, ಒಂದು 100-200 ಕಾಲದಿಂದ ಈ ಕಡೆ ಯಾವುದು ನಡೀತಿಲ್ಲ, ಅದಕ್ಕೆ ಈಗ 8 ದೇಶತಕ್ಕ ಕುಟುಂಬಗಳನ್ನು ನಾವು ವೇದಿಕೆ ಮೇಲೆ ತರ್ತೀವಿ. ಅವರ ಮುಖಾಂತರ ಮುಂದಿನ ದಿನಗಳಲ್ಲಿ ದೇಶತಕ್ಕರ ಕರ್ತವ್ಯ ಏನು, ತಕ್ಕರ ಕರ್ತವ್ಯ ಏನು, ಅದರ ಬಗ್ಗೆ ಕೆಲವೊಂದು ಪ್ಯಾನಲ್ ಡಿಸ್ಕಷನ್ಸ್ ಈ ಥರಲ್ಲಿ ಆಗ್ತಾಯಿದೆ. ಮತ್ತು ಕೊನೆಯದಾಗಿ ಪ್ರತಿ ಕೊಡ ಸಮಾಜಗಳ ಅಧ್ಯಕ್ಷರು ವೇದಿಕೆ ಮೇಲೆ ಬರ್ತಾರೆ, ಅವ್ರದ್ದು ಅಷ್ಟು ಕೊಡವರ ಭವಿಷ್ಯದಲ್ಲಿ, ಕೊಡವರ ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಅವರ ಮಹತ್ವ ಏನು, ಅವರ ಪಾತ್ರ ಏನು, ಸೊ ಅದ್ರ ಬಗ್ಗೆ ಒಂದು ಕೆಲವು ಚರ್ಚೆ ಕೊಟ್ಟಗಳಾಗ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆ ದಿನದ ಕಾರ್ಯಕ್ರಮ ಅಂದಾಜು ಎಷ್ಟು ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಈಗಿನ ಪ್ರಕಾರ, ಒಂದು ನಮ್ಮ ಪ್ರಕಾರ 15,000 ಒಂದು ಫ್ಲೋಟಿಂಗ್ ಕ್ರೌಡ್, ಎರಡು ದಿನ 15,000 ಫ್ಲೋಟಿಂಗ್. ಈ ಒಂದು ಕಾನ್ಸೆಪ್ಟ್ ಹೇಗೆ ಬಂತು? ಪ್ರಥಮವಾಗಿ ಏನಂದ್ರೆ, ನಾವು ನಾನು 2017 ಶುರು ಮಾಡುವಾಗ ಒಂದು ಬರೀ ಒಂದು ಏನ ವಿಷಯದ ಮನೆತನಗಳು ಎಷ್ಟಿರ್ಬೋದು ಅಂತ ಮಾಡಿ ಕೊಟ್ಟಿದ್ದೆ. ಅಲ್ಲಿಂದ ನಮ್ಮ ಸಿಚುವೇಶನ್ ಗ್ರೌಂಡ್ ರಿಯಾಲಿಟಿಯಲ್ಲಿ ನಾವು ತಿಳ್ಕೊಳ್ಳೋ ರೀತಿಯಲ್ಲಿ ಇಲ್ಲ, ಯಾಕಂದ್ರೆ ಎಲ್ಲ ಮೈಗ್ರೇಷನ್ ಕೊಡಗಿನಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಇಲ್ಲಿ ಕೊಡವರ ಜನಸಂಖ್ಯೆ. ಸೊ ಮರಳಿ ಅವ್ರನ್ನ ಹೆಂಗೆ ಕರೆತರ್ಬೋದು, ಇಲ್ಲಿಯ ಸ್ಥಿತಿಗತಿಗಳು ಹೆಂಗೆ, ಒಂದು ಮೇನ್ ಥಿಂಗ್ ನಮಗೆ ಅವೇರ್ನೆಸ್ ಬೇಕು, ಅವೇರ್ನೆಸ್ಸಿಗಾಗಿ ಇದೊಂದು ದೊಡ್ಡ ಕಾರ್ಯಕ್ರಮ. ಈ ಇದೆಲ್ಲ ನಮಗೆ ಗ್ರೌಂಡ್ ರಿಯಾಲಿಟಿ ನೋಡಿದ್ಮೇಲೆ ಈ ಥರ ಕಾರ್ಯಕ್ರಮದ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ನಾವು ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಒಂದಕ್ಕದ ಹೇಳ್ಬೇಕಂದ್ರೆ ಇದು ಗ್ಲೋಬಲ್ ಕೊಡೋ ಸಮಿತಿಯಿಂದ ಇದ್ರದ್ದು ಶುರು ಅಂತ ಹೇಳ್ಬೋದು. ಮತ್ತು ನಾವಿನ್ನು ಟ್ರಸ್ಟ್ ಆಗಿರೋದ್ರಿಂದ ಭವಿಷ್ಯದಲ್ಲಿ ಕೊಡೋರಿಗೆ ಪ್ರತಿಯೊಬ್ಬರಿಗೆ ಏನೇನು ಮಾಡಬೇಕು, ಸ್ಮಾರ್ಟ್ ಎಜುಕೇಷನ್ ವಿಷಯದಲ್ಲಿ
ಮಾಡ್ತಾ ಇದ್ದೀವಿ.